ಇಂತಹ ಚಿಕಿತ್ಸೆಗಳು ಬೇಕಾದರೂ ಎದುರಾಗಬಹುದು. ಇಂತಹ ಮಾತುಗಳಿಗೆ ಸಹಸ್ರಾರು ಜನರ ಸಮ್ಮುಖದಲ್ಲಿ ಆ ಓರ್ವರು ನುಡಿದಂತಹ ಭವಿಷ್ಯ ಇಂದು ನಿಜವಾಗಿರುವುದೇ ಸಾಕ್ಷಿ. ಇಡೀ ರಾಜ್ಯದ ಜನರನ್ನ ಚಿಕಿತ್ಸೆಗೊಳಿಸುತ್ತಿರುವುದೇ ಸಾಕ್ಷಿ. ಅಂತಹ ಚಿಕಿತ್ಸಕಾರಿ ಭವಿಷ್ಯವೇ ನಮ್ಮ ಇಂದಿನ ಬಿಗು ಉಂಟೆ. ಅವರು ನುಡಿದಂತಹ ಭವಿಷ್ಯವೇನು? ಅವರ ಭವಿಷ್ಯವಾಣಿಯು ಬಯಲು ಮಾಡುತ್ತಿರುವ ರಾಜ್ಯದ ಮುಂದಿನ ರಹಸ್ಯಕಾರಿ ಸಂಗತಿಗಳೇನು? ವರ್ಷದ ಆರಂಭದಲ್ಲೇ ಒಂದು ಭವಿಷ್ಯವಾಣಿಯು ಹೊರಹೊಮ್ಮಿತು. ಅಂತಹ ಭವಿಷ್ಯವಾಣಿಯ ಬಗ್ಗೆ ನಾನಾ ರೀತಿಯ ಮಾತುಗಳು ಕೇಳಿ ಬಂದವ. ಇನ್ನು ಅಂತಹ ನಾನಾ ಮಾತುಗಳ ನಡುವೆ ಅಂದು ಹೊರಹೊಮ್ಮಿದ ಭವಿಷ್ಯವಾಣಿಯು ನಿಜವಾಗಿ ಬಿಟ್ಟಿತ್ತು. ಹಾಗೆ ನಿಜವಾದ ಭವಿಷ್ಯವಾಣಿಯಾದರೂ ಏನು ಅಂದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗುತ್ತಾರೆಂಬ ಭವಿಷ್ಯವಾಣಿಯು ವರ್ಷದ ಆರಂಭದಲ್ಲೇ ತಿಳಿದು ಬಿಟ್ಟಿದ್ದ. ಹಾಗಾದ್ರೆ ಅಂದು ನುಡಿಯಲಾದ ಭವಿಷ್ಯವಾಣಿಯಾದರೂ ಏನು? ಅಂತಹ ಭವಿಷ್ಯವನ್ನ ನುಡಿದಿದ್ದಾದರೂ ಯಾರೆಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿ. ಅಂಬಲಿ ಹಳಸಿತು ಕಂಬಳಿ ಬೀಸಿದಲೇ ಪರಾಗ್ ಎಂಬ ಭವಿಷ್ಯವಾಣಿಯ ಬಗ್ಗೆ, ಕಾರ್ಮಿಕರ ಬಗ್ಗೆ ಅಂದೇ ನಾನಾ ವಿಶ್ಲೇಷಣೆಗಳು ಕೇಳಿ ಬಂದವ. ಅಂಬಲಿ ಹಲಸೀತು ಎಂಬ ವಾಕ್ಯಕ್ಕೆ ಕೇಳಿ ಬಂದ ವಿಶ್ಲೇಷಣೆಯಾದರೂ, ಇಂದು ಮಿಕ್ಕುವಷ್ಟು ಮಿಕ್ಕು ಹಳಸುವಷ್ಟು ಧಾನ್ಯವ ಸಂಗ್ರಹವಾಗುತ್ತಿರಬಹುದು. ಇನ್ನು ಕಂಬಳಿ ಬೀಸಿದಲೆ ಎಂಬ ವಾಕ್ಯಕ್ಕೆ ಕೇಳಿ ಬಂದ ವಿಶ್ಲೇಷಣೆಗಳಾದರೂ ಏನು ಅಂದ್ರೆ, ಕುರುಬ ಸಮಾಜದ ಓರ್ವರು ರಾಜ್ಯದಲ್ಲಿ ಉನ್ನತ ಸ್ಥಾನವನ್ನೇರುತ್ತಾರೆಂಬುದು. ಅಂತೆಯೇ ಇದೀಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರುವುದು, ನುಡಿದಂತಹ ಕಾರ್ಮಿಕವು ನಿಜವಾಗಿರುವುದು. ಎಂಬ ಹೆಸರಿನ ನಾನು ಕಾರ್ಮಿಕದ ಸಮಯದಲ್ಲಿ ಗುರುವಯ್ಯನವರು ನುಡಿಯುವ ಭವಿಷ್ಯವಾಣಿಯು ಸಾಕ್ಷಾತ್ ಮೈಲಾರ ಲಿಂಗೇಶ್ವರ ಸ್ವಾಮಿಯೇ ನುಡಿಸುವಂತಹ ಭವಿಷ್ಯವಾಗಿದೆ. ಅಂತಹ ಭವಿಷ್ಯ ಚಾಚು ತಪ್ಪದೆ ನಡೆಯುತ್ತೆಂಬ ಶತಶತಮಾನಗಳ ನಂಬಿಕೆಗೆ ಪೂರಕವೆಂಬಂತೆ ಹಾಗೆ ನಡೆದಂತಹ ಹಾಗೆ ನಡೆಯುತ್ತಿರುವಂತಹ ಬಹಳಷ್ಟು ನಿದರ್ಶನಗಳು ನಮಗೆ ಸಿಗುತ್ತವೆ. ವರ್ಷದ ಆರಂಭದಲ್ಲಿ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ನಡೆದಂತಹ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಜಾತ್ರೆಯಲ್ಲಿ ಹೊರಹೊಮ್ಮಿದ ಕಾರ್ಮಿಕವ ಇದೀಗ ನಿಜವಾಗಿದೆ. ಇನ್ನು ಕಳೆದ ವರ್ಷ ನಡೆದ ಕಾರ್ಮಿಕದಲ್ಲಿ ಒಂದು ಭವಿಷ್ಯವು ಹೊರಹೊಮ್ಮಿತ್ತು. ಹಾಗೆ ಹೊರಹೊಮ್ಮಿದ ಭವಿಷ್ಯವಾದರೂ ಏನು ಅಂದ್ರೆ, ಕಳೆದ ವರ್ಷ ಮುತ್ತಿನ ರಾಶಿ ಮೂರು ಪಾಲಾಯಿತಲೇ ಪರಾಕ್ ಎಂದ ಭವಿಷ್ಯವಾಣಿಯು ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕಾರ್ಮಿಕದಲ್ಲಿ ಹೊರಹೊಮ್ಮಿತ್ತು. ಕಳೆದ ವರ್ಷ ಮುತ್ತಿನ ರಾಶಿ ಮೂರು ಪಲಾಯಿತಲೆ ಪರಾಕ್ ಅನ್ನೋ ಭವಿಷ್ಯವು ಹೊರಹೊಮ್ಮಿದಾಗ ನಾನಾ ರೀತಿಯ ವಿಶ್ಲೇಷಣೆಗಳು ಕೇಳಿ ಬಂದವ. ಹಾಗೆ ಕೇಳಿ ಬಂದ ವಿಶ್ಲೇಷಣೆಗಳೇ ಬಿಜೆಪಿ ಸರ್ಕಾರದಲ್ಲಿ ಭಾರಿ ಗೊಂದಲ ಉಂಟಾಗುತ್ತೆ, ಪಕ್ಷವು ಮೂರು ಭಾಗವಾಗುತ್ತೆ, ಸರ್ಕಾರ ಪತನವಾಗುತ್ತೆಂಬ ಮಾತುಗಳು. ಅಂತಹ ಮಾತುಗಳು ಕೇಳಿ ಬಂದ ನಂತರ ನಾನಾ ರೀತಿಯ ವಿಚಿತ್ರಗಳು ಎದುರಾಗಲು ಆರಂಭಿಸಿದವ. ಅಂತಹ ವಿಚಿತ್ರಗಳೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂತಾಗಿದ್ದು, ನಾನಾ ರೀತಿಯ ಆಪಾದನೆಗಳು ಪಕ್ಷವನ್ನ ಆವರಿಸಿದ, ಪಕ್ಷದಲ್ಲಿ ಅಹಿತಕರ ಬೆಳವಣಿಗೆಗಳು ಶುರುವಾಗಿದ್ದು, ಕೊನೆಗೆ ಇದೀಗ ಸೋಲನ್ನ ಅನುಭವಿಸಿದ್ದು.
ಇನ್ನು ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನ ದೇವರಕುಟ್ಟದಲ್ಲೇ ಆ ಒಂದು ದಸರಾ ಹಬ್ಬದ ಸಮಯದಲ್ಲಿ ನುಡಿದಂತಹ ಕಾರ್ಮಿಕವ ಅಲ್ಲಿ ಸೇರಿದ ಸಹಸ್ರಾರು ಜನರಲ್ಲಿ ಆತಂಕವನ್ನು ಉಂಟು ಮಾಡಿದ. ಆ ಒಂದು ದಸರಾ ಹಬ್ಬದ ಸಮಯದಲ್ಲಿ ಗೊರವಯ್ಯನವರಿಂದ ದೇವರಕುಟದಲ್ಲಿ ಹೊರಹೊಮ್ಮಿದ ಕಾರಣಿಕವಾದರು ಏನು ಅಂದ್ರೆ ಆ ಒಂದು ದಸರಾ ಹಬ್ಬದ ಸಮಯದಲ್ಲಿ ಘಟಸರ್ಪ ಕಂಗಾಲಾದಿಂದಲೇ ಫರಾಕ್ ಎಂಬ ಕಾರಣಿಕವು ಹೊರಹೊಮ್ಮಿತು. ಘಟಸರ್ಪ ಕಂಗಾಲಾದಿದ್ದಲೇ ಎಂಬ ಕಾರಣಿಕವು ಹೊರಹೊಮ್ಮಿದ ನಂತರ ನಾನಾ ರೀತಿಯ ವಿಶ್ಲೇಷಣೆಗಳು ಹೊರಹೊಮ್ಮಿದವ. ಅಂತಹ ವಿಶ್ಲೇಷಣೆಗಳೇ ಮನುಕುಲಕ್ಕೆ ಮತ್ತಷ್ಟು ಅಪಾಯ ಕಾದಿದೆ ಎಂಬುದು, ಊಹೆಗೂ ಮೀರಿದ ಸಂಕಷ್ಟವು ಎದುರಾಗುತ್ತೆಂಬುದು. ಇನ್ನು ಅಂತಹ ವಿಶ್ಲೇಷಣೆಗಳು ಹೊರಹೊಮ್ಮಿದ ನಂತರ ಒಂದು ಭಯಾನಕತೆ ಎದುರಾಯಿತು. ಹಾಗೆ ಎದುರಾದ ಭಯಾನಕತೆಯೇ ಕೊರೋನಾದ ಎರಡನೇ ಅಲೆ ಮನುಕುಲವನ್ನ ಆಕ್ರಮಿಸಿತ್ತು, ಚಿತ್ರಹಿಂಸೆಯನ್ನ ನೀಡಿತು, ಸಹಸ್ರಾರು ಜನರು ಸಾವನ್ನಪ್ಪಿತ್ತು, ಇಡೀ ರಾಜ್ಯ, ಇಡೀ ದೇಶ, ಇಡೀ ಪ್ರಪಂಚ ತತ್ತರಿಸಿ ಹೋಗಿತ್ತು. ಕೊರೋನಾ ಆಕ್ರಮಣದಿಂದ ಕಂಗಾಲಾಗಿ ಹೋದ ಜನಸಮೂಹ ಮುಂದೆ ಮತ್ತೇನಾಗುತ್ತೋ ಎಂಬ ಆತಂಕದೊಂದಿಗೆ ಜೀವನ ಸಾಗಿಸಲು ನಿಂತಿತು. ಮಾರನೇ ವರ್ಷದ ಕಾರಣಿಕಕ್ಕಾಗಿ ಭಕ್ತ ಸಮೂಹ ಕಾದು ನಿಂತಿತು. ಆ ದಿನವೂ ಸಹ ಬಂದು ಬಿಟ್ಟಿತು. ದೇವರಗುಡ್ಡದಲ್ಲಿ ಅಂದು ಕಾರಣಿಕ ಕೊರೋನಾ ಕಾರಣ ಜಾತ್ರೆಯಲ್ಲಿ ಮಾಸ್ಕ್ ಕಡ್ಡಾಯವೆಂಬ ಆದೇಶದಂತೆ ಮಾಸ್ಕ್ ಧರಿಸಿ ದೇವರಗುಡ್ಡಕ್ಕೆ ಬಂದ ಕಾರಣಿಕವನ್ನ ಕೇಳಲು ಮುಂದಾದ ಭಕ್ತ ಸಮೂಹಕ್ಕೆ ಕಾರಣಿಕದ ಮೂಲಕ ಒಂದು ಭವಿಷ್ಯವಾಣಿಯು ಲಭಿಸಿತು. ಆ ಭವಿಷ್ಯವಾಣಿಯಾದರೂ ಏನು ಅಂದ್ರೆ, ವ್ಯಾಧಿ ಬೂದಿಯಾದಲೇ ಸೃಷ್ಟಿ ಸಿರಿಯಾದಲೇ ಪರಾಕ್ ಎಂಬ ಕಾರಣಿಕದ ಬಗ್ಗೆ ಒಂದು ವಿಶ್ಲೇಷಣೆ ಹೊರಹೊಮ್ಮಿತು. ಆ ವಿಶ್ಲೇಷಣೆಯೇ ಕೊರೋನಾ ವ್ಯಾಧಿಯ ಸಮಸ್ಯೆ ಬೂದಿಯಾಗಿ ಬಿಡುತ್ತೆಂಬುದು, ಅಂದರೆ ಭಸ್ಮವಾಗುತ್ತೆ, ಇಲ್ಲವಾಗುತ್ತೆಂಬುದು, ಮತ್ತೆ ಮನುಕುಲದಲ್ಲಿ ಸಂತಸ ಉದಯಿಸುತ್ತೆಂಬುದು, ಜೀವನ ಹಸನಾಗುತ್ತೆಂಬುದು. ಅಂತಹ ವಿಶ್ಲೇಷಣೆ, ಅಂತಹ ಭವಿಷ್ಯ, ಅಂತಹ ಕಾರಣಿಕ ನಿಜವಾಗಿ ಬಿಟ್ಟಿತು. ಕೊರೋನಾದ ಆರ್ಭಟ ನಿಂತು ಹೋಯಿತು. ಜನಜೀವನ ಎಂದಿನಂತೆ ಸಾಗಲು ಆರಂಭಿಸಿತು. ಅದು 2004 ನಡೆದ ವಿಧಾನಸಭಾ ಚುನಾವಣೆ. 2004 ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲಾ ಪಕ್ಷಗಳಿಗಿಂತ ಹೆಚ್ಚು ಸೀಟುಗಳನ್ನು ಪಡೆಯಿತು. ಆ ಸಮಯದಲ್ಲಿ ಬಿಜೆಪಿ 79 ಸೀಟುಗಳನ್ನು ಪಡೆದರೆ ಕಾಂಗ್ರೆಸ್ 65 ಹಾಗೂ ಜೆಡಿಎಸ್ 58 ಸೀಟುಗಳನ್ನು ಪಡೆದವ. ಅಂತಹ ಸಮಯದಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಸಿಗಲಿಲ್ಲ. ಆಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಜೊತೆ ಕೂಡಿದವ. ಕಾಂಗ್ರೆಸ್ನ ಧರ್ಮಸಿಂಗ್ ರವರು ಮುಖ್ಯಮಂತ್ರಿಗಳಾದರು. ಇನ್ನು ನಾನಾ ಸಂಗತಿಗಳ ಹಿನ್ನೆಲೆಯಲ್ಲಿ 2006 ವೇಳೆಗೆ ಜೆಡಿಎಸ್ ಕಾಂಗ್ರೆಸ್ಗೆ ನೀಡಿದ್ದ ಬೆಂಬಲವನ್ನ ಹಿಂಪಡೆಯಿತು. ಬಿಜೆಪಿಯೊಂದಿಗೆ ಜೆಡಿಎಸ್ ಸೇರಿ ಸಮ್ಮಿಶ್ರ ಸರ್ಕಾರವನ್ನ ರಚಿಸಿದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ. ಇನ್ನು ಈ ಸಮಯದಲ್ಲಿ ಮೈಲಾರದ ಮೈಲಾರ ಲಿಂಗೇಶ್ವರ ಸ್ವಾಮಿ ಕಾರ್ಣಿಕೋತ್ಸವದಲ್ಲಿ ಒಂದು ಭವಿಷ್ಯವಾಣಿಯು ಹೊರಹೊಮ್ಮಿತು. ಹಾಗೆ ಹೊರಹೊಮ್ಮಿದ ಭವಿಷ್ಯವಾಣಿಯಾದರೂ ಏನು ಅಂದ್ರೆ, ಆ ಕಾರಣಿಕವಾದರೂ ಏನು ಅಂದ್ರೆ, ಕಬ್ಬಿಣದ ಸರಪಳಿ ತುಂಡಾಯಿತಲೆ ಬರಾಕ್ ಎಂಬ ಕಾರಣಿಕವ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕಾರಣಿಕದಲ್ಲಿ ಹೊರಹೊಮ್ಮಿದಾಗ ಆ ಒಂದು ವಿಶ್ಲೇಷಣೆ ಹೊರಹೊಮ್ಮಿತು. ಹಾಗೆ ಹೊರಹೊಮ್ಮಿದ ವಿಶ್ಲೇಷಣೆಗೆ ಸಮ್ಮಿಶ್ರ ಸರ್ಕಾರ ಪತನವಾಗುವುದೆಂಬುದು. ಅಂತೆಯೇ ಆ ಸರ್ಕಾರ ಕೆಲವೇ ದಿನಗಳಲ್ಲಿ ಪತನಗೊಂಡಿತು. ಬಹಳಷ್ಟು ಶ್ರದ್ಧೆಯಿಂದ ನಡೆಯುವ, ಬಹಳಷ್ಟು ಭಕ್ತಿಯೊಂದಿಗೆ ನಡೆಯುವ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕಾರ್ಣಿಕೋತ್ಸವವು ಶತಮಾನಗಳಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಉತ್ಸವವಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಸಹ ವರ್ಷಕ್ಕೊಮ್ಮೆ ಇಲ್ಲಿಗೆ ಬಂದು ಬಹಳಷ್ಟು ಕುತೂಹಲದೊಂದಿಗೆ ಕಾರ್ಣಿಕವನ್ನ ಆಲಿಸುತ್ತಿದ್ದರು, ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದರು. ಅಚ್ಚರಿಗಳಿಗೆ ತಲೆ ಬಾಗಿದ್ದರೆಂಬ ಮಾತುಗಳಿಗೆ ಇಲ್ಲಿ ಬಹಳಷ್ಟು ಉದಾಹರಣೆಗಳು ಸಿಗುತ್ತವೆ. ಅಂತೆಯೇ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕಾರಣಿಕ ಕೇವಲ ಒಂದು ಊರಿಗೆ ಸೀಮಿತವಾಗದೆ, ಒಂದು ರಾಜ್ಯಕ್ಕೆ ಸೀಮಿತವಾಗದೆ, ದೇಶಕ್ಕೆ, ಜಗತ್ತಿಗೆ ಸಂಬಂಧಿಸಿದ ಭವಿಷ್ಯವಾಗಿರುತ್ತೆಂಬ ಮಾತುಗಳಿಗೆ ನಮಗೆ ಬಹಳಷ್ಟು ಉದಾಹರಣೆಗಳು ಸಿಗುತ್ತವೆ. ಅಂತಹದ್ದೊಂದು ಉದಾಹರಣೆ, ಅಂದು ದೇವರಗುಡ್ಡದಲ್ಲಿ ಗೊರವಯ್ಯನವರಿಂದ ಒಂದು ಕಾರಣಿಕವೂ ಹೊರಹೊಮ್ಮಿತು, ಒಂದು ಭವಿಷ್ಯವಾಣಿಯೂ ಹೊರಹೊಮ್ಮಿತು.
ಅಂದು ಹೊರಹೊಮ್ಮಿದ ಭವಿಷ್ಯವಾಣಿಯಾದರೂ ಏನು ಅಂದ್ರೆ ಆಕಾಶದ ಎತ್ತರದ ಗುಡ್ಡಕ್ಕೆ ಶಿಶು ಏರಿತಲೇ ಪರಾಕ್. ಆಕಾಶದೆತ್ತರದ ಗುಡ್ಡಕ್ಕೆ ಶಿಶು ಏರಿತಲೆ ಪರಾಕ್ ಎಂಬ ಭವಿಷ್ಯವಾಣಿಯು 2022 ಅಕ್ಟೋಬರ್ 4ನೇ ತಾರೀಕಿನಂದು ಹೊರಹೊಮ್ಮಿತು. ಅಂತಹ ಕಾರಣಿಕ ಭವಿಷ್ಯವಾಣಿಯ ಬಗ್ಗೆ ನಾನಾ ರೀತಿಯ ವಿಶ್ಲೇಷಣೆಗಳು ಹೊರಹೊಮ್ಮಿದವ. ಅಂತಹ ವಿಶ್ಲೇಷಣೆಗಳ ನಡುವೆ 2022 ಅಕ್ಟೋಬರ್ 25ರಂದು ಇಡೀ ಜಗತ್ತಿನಲ್ಲಿರುವ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಭಕ್ತರಿಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವಾದರೂ ಏನು ಅಂದ್ರೆ ಆಕಾಶದೆತ್ತರದ ಗುಡ್ಡಕ್ಕೆ ಶಿಶು ಏರಿದಲೆ ಪರಾಗ್ ಎಂಬ ವಾಕ್ಯಕ್ಕೆ ತಕ್ಕಂತೆ ಭಾರತೀಯ ಮೂಲದ ಋಷಿ ಸುನಾಕ್ ಬ್ರಿಟನ್ನಿನ ಪ್ರಧಾನಿಯಾಗಿದ್ದ. ಭಾರತೀಯ ಮೂಲದ ಶಿಶು ಆಕಾಶದೆತ್ತರದ ಪದವಿಯನ್ನ ಅಲಂಕರಿಸಿದ್ದ. That I will serve you with integrity and humility, and I will work day in, day out to deliver. ಇನ್ನು ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕಾರ್ಣಿಕೋತ್ಸವದಲ್ಲಿ ನುಡಿದಂತಹ ಭವಿಷ್ಯದಂತೆ ಮಳೆಗಳು ಆದಂತಹ ಬೆಳೆಗಳು ಆದಂತಹ ಬಹಳಷ್ಟು ಉದಾಹರಣೆಗಳು ನಮಗಿಲ್ಲಿ ಸಿಗುತ್ತವೆ. ಇನ್ನು ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕಾರ್ಣಿಕದಂತೆ ಅತಿವೃಷ್ಟಿಯಾದಂತಹ ಅನಾವೃಷ್ಟಿಯಾದಂತಹ ಬಹಳಷ್ಟು ಉದಾಹರಣೆಗಳು ನಮಗಿಲ್ಲಿ ಸಿಗುತ್ತವೆ. ಸಾಕ್ಷಾತ್ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕಾರ್ಣಿಕವನ್ನ ನುಡಿಸುತ್ತಾನೆ, ಜಗತ್ತಿನ ಮುಂದಿನ ಭವಿಷ್ಯವನ್ನ ತಿಳಿಸುತ್ತಾನೆ, ಎಚ್ಚರಿಸುತ್ತಾನೆ ಎಂಬ ಮಾತುಗಳಿಗೆ ಪೂರಕವೆಂಬಂತೆ ಹಾಗೆ ನಡೆದಂತಹ ಹಾಗೆ ನಡೆಯುತ್ತಿರುವಂತಹ ನಂಬಿದವರ ಕಷ್ಟಗಳು ಪರಿಹಾರವಾಗುವಂತಹ ಇಚ್ಛೆಗಳು ಈಡೇರಿದಂತಹ ಸಮಸ್ಯೆಗಳು ಪರಿಹಾರವಾದಂತಹ ಕಡುಬಡವರು ಸಿರಿವಂತರಾದಂತಹ ಲಕ್ಷ ಲಕ್ಷಾಂತರ ಉದಾಹರಣೆಗಳು ನಮಗಿಲ್ಲಿ ಸಿಗುತ್ತವೆ. ಮೂಲಕ ಇಡೀ ಜಗತ್ತಿನ ಗಮನ ಸೆಳೆಯುತ್ತಿರುವ ಆ ಕ್ಷೇತ್ರದ ಮೂಲ ರಹಸ್ಯವೇನು? ಆ ಕ್ಷೇತ್ರದ ನಿಯಮಗಳೇನು? ಮೈಲಾರ ಲಿಂಗೇಶ್ವರ ಸ್ವಾಮಿಯ ಚಮತ್ಕಾರಗಳಿಗೆ ಪವಾಡಗಳಿಗೆ ಉಳಿತನ ಕಂಡಿರುವ ಈ ಜನಸಾಗರವೇ ಸಾಕ್ಷಿ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲ್ಲಿ ತಾಲೂಕಿನ ಮೈಲಾರದಲ್ಲಿರುವ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಶತಶತಮಾನಗಳ ಇತಿಹಾಸವಿದೆ. ಪ್ರತಿ ವರ್ಷ ಭಾರತ ಹುಣ್ಣಿಮೆ ಸಂದರ್ಭದಲ್ಲಿ ಮೈಲಾರ ಲಿಂಗೇಶ್ವರ ಸ್ವಾಮಿಯು ಭವಿಷ್ಯವನ್ನ ನುಡಿಯುವ ಕಾರ್ಣಿಕವನ್ನ ನುಡಿಯುವ ಕಾರ್ಣಿಕೋತ್ಸವ ನಡೆಯುತ್ತೆ. ಇಲ್ಲಿನ ಭವಿಷ್ಯವಾಣಿಯು ವರ್ಷದ ಭವಿಷ್ಯವಾಗಿದೆ. ಇಲ್ಲಿನ ಭವಿಷ್ಯವು ರಾಜ್ಯವನ್ನಾಳುವ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ, ದೇಶ ಮತ್ತು ಪ್ರಪಂಚಕ್ಕೆ ನೀಡುವ ಸೂಚನೆಯಾಗಿದೆ. ಜೊತೆಗೆ ಇಲ್ಲಿನ ಭವಿಷ್ಯವು ರೈತರಿಗೆ ಮಳೆ ಬೆಳೆಯ ಬಗ್ಗೆ ಸೂಚನೆ ನೀಡುವಂತಹ ಭವಿಷ್ಯವಾಗಿದೆ ಎಂಬ ನಂಬಿಕೆ ಶತಶತಮಾನಗಳಿಂದ ಮುಂದುವರಿದುಕೊಂಡು ಬಂದಿದೆ. ಅಂತಹ ನಂಬಿಕೆಗೆ ಪೂರಕವಾಗಿದೆ ಇಲ್ಲಿನ ಕಾರ್ಣಿಕ ವಾಣಿಯು ಕೆಲಸ ಮಾಡುತ್ತಿರುವಂತಹ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವಂತಹ ನಿದರ್ಶನಗಳು ನಮಗಿಲ್ಲಿ ಸಿಗುತ್ತವೆ. ಅಂತಹ ನಿದರ್ಶನಗಳು ಮೈಲಾರದ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿ ಶಕ್ತಿಯನ್ನು ಸಾರುತ್ತಿವೆ. ಇಲ್ಲಿನ ನಿಯಮಗಳ ಪ್ರಕಾರ ಇಲ್ಲಿಗೆ ಬರುವವರು ಆ ಒಂದು ತಾಣದಿಂದ ನಡೆದು ಬರಬೇಕು. ಮಂದಿರದ ಮೇಲೆ ಕಾರ್ಣಿಕದ ತಾಣದ ಮೇಲೆ ಹೆಲಿಕಾಪ್ಟರ್ಗಳ ಮೂಲಕ ಹಾರಿ ಬರುವಂತಿಲ್ಲ. ಇನ್ನು ಹೆಲಿಕಾಪ್ಟರ್ನಲ್ಲಿ ಇಲ್ಲಿಗೆ ಬಂದು ಹೋದ ಡಿಕೆ ಶಿವಕುಮಾರ್ ಅವರು ಇನ್ನಿಲ್ಲದ ಸಮಸ್ಯೆಗಳನ್ನು ಎದುರಿಸುವಂತಾಯಿತು. ಪೂರ್ವ ಗುರುಗಳ ಸಲಹೆಯಂತೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಈ ತಾಣಕ್ಕೆ ಬಂದು ತಮ್ಮದು ತಪ್ಪಾಯಿತೆಂದು ಹೇಳಿ ಬೆಳ್ಳಿಯ ಹೆಲಿಕಾಪ್ಟರ್ ಪ್ರತಿಕೃತಿಯನ್ನ ಕ್ಷೇತ್ರಕ್ಕೆ ಸಮರ್ಪಿಸಿದ್ರು. ಎದುರಾಗಿರುವ ಸಮಸ್ಯೆಗಳನ್ನ ನಿವಾರಿಸಿರೆಂದು ಬೇಡಿ ಹೋದರು. ಬೆಳ್ಳಿಯ ಹೆಲಿಕಾಪ್ಟರ್ ಪ್ರತಿಕೃತಿ ನೀಡಿ ಎದುರಾಗಿರುವ ಸಮಸ್ಯೆಗಳನ್ನ ನಿವಾರಿಸಿದೆಂದು ಇಲ್ಲಿ ಬೇಡಿ ಹೋದ ನಂತರ ಡಿಕೆ ಶಿವಕುಮಾರ್ ಅವರ ಜೀವನದಲ್ಲೇ ನಾನಾ ರೀತಿಯ ಬದಲಾವಣೆಗಳು ಆರಂಭವಾದವು. ಅಂತಹ ಬದಲಾವಣೆಗಳ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯ ಇದೀಗ ಡಿಕೆ ಶಿವಕುಮಾರ್ ಅವರ ಉಪ ಮುಖ್ಯಮಂತ್ರಿಯಾಗಿರುವುದು. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಐತಿಹ್ಯದ ಪ್ರಕಾರ ಮನುಕುಲಕ್ಕೆ ಬಹಳಷ್ಟು ತೊಂದರೆಯನ್ನು ನೀಡುತ್ತಿದ್ದ ಮಲ್ಲಾಸುರನನ್ನ ಸಂಹರಿಸಲು ಶಿವಪರಮಾತ್ಮರು ಮೈಲಾರ ಲಿಂಗನಾಗಿ ಭೂಮಿ ಮೇಲೆ ಹುಟ್ಟಿ ಕುರವರ ವೇಷದಲ್ಲೇ ಮಲ್ಲಾಸುರನನ್ನ ಸಂಹರಿಸಿ ಮನುಕುಲವನ್ನ ಕಾಪಾಡಿದ್ರು. ಭಕ್ತರ ಕೋರಿಕೆಯ ಮೇರೆಗೆ ಸೂಕ್ಷ್ಮ ಸ್ವರೂಪಿಯಾಗಿ ಲಿಂಗ ಸ್ವರೂಪಿಯಾಗಿ
ಮೈಲಾರ ಲಿಂಗೇಶ್ವರ ಸ್ವಾಮಿಯ ಇಂದಿಗೂ ಮನುಕುಲವನ್ನ ಕಾಯುತ್ತಿದ್ದಾರೆಂಬ ಮಾತುಗಳಿಗೆ ಈ ಸ್ವಾಮಿಯಿಂದ ನಡೆಯುತ್ತಿರುವ ಪವಾಡಗಳೇ ಸಾಕ್ಷಿ. ರಾಜ್ಯದ ನಾನಾ ತಾಣಗಳಲ್ಲಿ ನಡೆಯುತ್ತಿರುವ ಕಾರಣಿಕದ ಅಚ್ಚರಿಗಳೇ ಸಾಕ್ಷಿ. ಮೈಲಾರ ಲಿಂಗೇಶ್ವರ ಸ್ವಾಮಿಯ ಚಮತ್ಕಾರಿ ಸಂಗತಿಗಳು ಕೇಳಿದಷ್ಟು ಕೇಳಬೇಕಾದ್ದು ಮತ್ತಷ್ಟಿದೆ, ಮಗದಷ್ಟಿದೆ. ಇಂತಹ ಮಾತುಗಳಿಗೆ ಲಕ್ಷಾಂತರ ಭಕ್ತರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟು.